ಹಲೋ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯದು ಉಚಿತ ಎರಡು ಸಾವಿರ ಹಣ ಬಂದ್ಬಿಟ್ಟು ಐದು ಜಿಲ್ಲೆಗಳಲ್ಲಾದ್ರೆ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಐದು ಜಿಲ್ಲೆಗಳು ಯಾವುವು ಮತ್ತೆ ಯಾವೊಂದು ಕಂತಿನ ಆ ಹಣ ಬಿಡುಗಡೆ ಮಾಡಿದ್ದಾರೆ ಏನು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತೆ ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಲೈಕ್ ಇಂದ ನಿಮಗೆ ಸತತವಾಗಿ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಲೈಕ್ ಮಾಡಿಕೊಂಡೆ ವಿಡಿಯೋ ನೋಡಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯೇ ಉಚಿತ ಎರಡು ಸಾವಿರ ಹಣ ಈಗ ಏನಾಗಿತ್ತು ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಏನಾಗಿತ್ತೋ ಗೊತ್ತಿಲ್ಲ ಒಂದು ಮೂವತ್ತು ಪರ್ಸೆಂಟ್ ಒಂದು ಮೂವತ್ತು ಪರ್ಸೆಂಟ್ ಜನರಿಗಾದ್ರೆ ಮಹಿಳೆಯರಿಗೆ ಏನಾಗಿತ್ತು ಹಣ ಆದ್ರೆ ಬಂದಿರಲಿಲ್ಲ ಒಂದು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗಾದ್ರೆ ಉಚಿತ ಎರಡು ಸಾವಿರ ಹಣ ಆದ್ರೆ ಬಂದಿತ್ತು ಈಗ ಮೊದಲನೇ ಕಂತಿನ ಹಣ ಆಗಿರ್ಬೋದು ಈಗ ಕೆಲವೊಬ್ಬರಿಗೆ ಎರಡನೇ ಕಂತಿನ ಹಣ ಕೂಡ ಇದೇ ರೀತಿ ಪ್ರಾಬ್ಲಮ್ಸ್ ಕೂಡ ಆಗ್ಬೋದು ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಮೊದಲನೇ ಕಂತಿನ ಹಣ ಕೂಡ ಒಂದು ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ಆದ್ರೆ ಬಂದಿಲ್ಲ ಅದಕ್ಕೆ ಅವ್ರೇನ್ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ್ದಾರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಬರದೇ ಇರಬಹುದು ಆದ್ರೆ ಇವತ್ತು ಒಂದು ಐದು ಜಿಲ್ಲೆಗಳಲ್ಲಿ ಇರುವಂತಹ ಮಹಿಳೆಯರಿಗಾದ್ರೆ ಹಣ ಆದ್ರೆ ಅವರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅವರ ಖಾತೆಗೆ ನೇರವಾಗಿ ಹಣ ಆದ್ರೆ ಜಮಾ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಓಕೆನಾ ಒಂದು ಐದು ಜಿಲ್ಲೆಗಳು ಯಾವುವು ಅಂತ ನಿಮಗೆ ಹೇಳೋದಾದ್ರೆ ನೋಡಿ ಮೊದಲನೇದಾಗಿ ಮೂವತ್ತು ಪರ್ಸೆಂಟ್ ಮಹಿಳೆಯರಿಗೆ ಯಾರಿಗೆ ಹಣ ಬಂದಿರಲ್ವೋ ಅಂತ ಅವರಿಗೆ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಹಣ ಜಮಾ ಆಗಿದೆ ಅಂದ್ರೆ ಮೊದಲನೇ ಒಂದು ಜಿಲ್ಲೆ ಬಂದ್ಬಿಟ್ಟು ಬೀದರ್ ಬೀದರ್ ಅಲ್ಲಿರುವಂತಹ ಮಹಿಳೆಯರಿಗೆ ಕೂಡ ಹಣ ಜಮಾ ಜಮಾ ಆಗಿದೆ ಎರಡು ಸಾವಿರ ಮತ್ತೆ ಕಲಬುರ್ಗಿ ಮತ್ತೆ ಯಾದಗಿರಿ ರಾಯಚೂರು ಬಳ್ಳಾರಿ ಈ ಒಂದು ಡಿಸ್ಟಿಕ್ ಅಲ್ಲಿರುವಂತಹವರು ಐದು ಜಿಲ್ಲೆಗಳಾದ್ರೆ ಹಣ ಬಂದಿದೆ ನೋಡಿ ಮತ್ತೆ ಹೇಳ್ತಿದ್ದೀನಿ ಬೀದರ್ ಕಲಬುರ್ಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಈಗ ನೀವೇನ್ ಮಾಡ್ಬೇಕಂದ್ರೆ ಹಣ ಬಂದಿದ್ಯಾ ಬಂದಿಲ್ವಾ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಹಣ ಏನಾದರೂ ಬಂದಿಲ್ಲ ಅಂದ್ರೆ ಹಣ ಬಂದಿದ್ರೆ ಬಂದಿದೆ ಅಂತ ಮೆಸೇಜ್ ಮಾಡಿಬಿಟ್ಟು ಇಲ್ಲಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಅನ್ನೋದನ್ನ ಮೆನ್ಷನ್ ಮಾಡಿ ಹಣ ಬಂದಿಲ್ಲ ಅಂದ್ರೆ ಕೂಡ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ನಿಮ್ಗೆ ಈ ಒಂದು ಜಿಲ್ಲೆಯವರು ನಿಮಗೆ ಹಣ ಬಂದಿಲ್ಲ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಯಾಕೆ ಲೈಕ್ ಮಾಡಿ ತಿಳಿಸಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಯಾಕೆ ಲೈಕ್ ಮಾಡಿ ತಿಳಿಸ್ಬೇಕಂದ್ರೆ ಯಾಕಂದ್ರೆ ನೀವು ಕೊಡೋ ಲೈಕ್ ಇಂದ ಎಲ್ಲ ಮಹಿಳೆಯರಿಗೆ ರೀಚ್ ಆಗುತ್ತೆ ಆಗ್ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಹಣ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅನ್ನೋದನ್ನ ನೀವು ಕೊಡೋ ಲೈಕ್ ಇಂದಾನೆ ಗೊತ್ತಾಗುತ್ತೆ ಅದರಿಂದ ಪ್ರತಿಯೊಬ್ರು ಲೈಕ್ ಮಾಡ್ಬಿಟ್ಟು ಕಾಮೆಂಟ್